ಪ್ರವಾಹ ಬಂದಾಗ ಬರಲಿಲ್ಲ. ಆಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿದ್ದರು. ಭೀಕರವಾದಂಥ ಪ್ರವಾಹ ಬಂದಿತ್ತು, ಆ ಕಾಲದಲ್ಲಿ ಬರಲಿಲ್ಲ. ಆಮೇಲೆ ಇವತ್ತು ಭೀಕರವಾದಂಥ ಬರಗಾಲ ಬಂದಿದೆ, ಈಗಲೂ ಕೂಡ ಬರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ, ಕರ್ನಾಟಕದ ಓಟ್ ಮತದಾರರನ್ನು ಓಟ್ ಕೇಳಲಿಕ್ಕೆ ಬರ್ತಾರೆ. ಅದಕ್ಕೋಸ್ಕರನೇ ಗೋ ಬ್ಯಾಕ್ ನರೇಂದ್ರ ಮೋದಿ, ಗೋ ಬ್ಯಾಕ್ ಅಮಿತ್ ಶಾ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ನಾನು ಅವರಿಗೆ ಒತ್ತಾಯ ಮಾಡ್ತೇನೆ, ಅಮಿತ್ ಶಾ ಅವರೇ ಮೀಟಿಂಗ್ ಮಾಡಿ 18,171 ಕೋಟಿ ರೂಪಾಯಿಗಳನ್ನ ಕೊಟ್ಟು ಆಮೇಲೆ ಬರ್ರಿ ಕರ್ನಾಟಕಕ್ಕೆ. ನಿಮಗೆ ಯಾವುದೇ ಓಟ್ ಕೇಳ್ತಕ್ಕಂಥ ಹಕ್ಕಿಲ್ಲ, ನೈತಿಕತೆ ಇಲ್ಲ ಅಂಥೇಳಿ ಇವತ್ತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಈಗ ಅದನ್ನೇ ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏನ್ ಹೇಳ್ತಾ ಇದ್ರು, ವಿಳಂಬ ಮಾಡಿ ಕೊಟ್ಟಿದ್ದಾರೆ ಮೆಮೊರಾಂಡಮ್ ಅಂತ ಇದ್ರು. ಆಮೇಲೆ ಯಾವುದು ಬಾಕಿನೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಎಲೆಕ್ಷನ್ ಕಮಿಷನ್ ನೆಪ ಹೇಳಿದ್ರು. ಎಲೆಕ್ಷನ್ ಕಮಿಷನ್ ಅವರು ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಟ್ಟಿದೆ ಅಂತ ನೆಪ ಹೇಳಿದ್ರು. ಎಲ್ಲವೂ ಸುಳ್ಳು ಅಂತ ಗೊತ್ತಾಯ್ತಲ್ಲ ಈಗ, ಎಲ್ಲ ಅವರು ಹೇಳಿದ್ದಂತ ಎಲ್ಲವೂ ಸುಳ್ಳು. ಒಬ್ಬ ಮಾಜಿ ಅಲ್ಲ ಪ್ರಧಾನಮಂತ್ರಿಯಾಗಿ ಕೇಂದ್ರದ ಎಂಥ ಮಂತ್ರಿ ಅವರು ಅಮಿತ್ ಶಾ, ಗೃಹ ಮಂತ್ರಿಯಾಗಿ ನಿರ್ಮಲಾ ಸೀತಾರಾಮನ್, ಹಣಕಾಸಿನ ಮಂತ್ರಿಯಾಗಿ ಸುಳ್ಳು ಹೇಳ್ತಾರೆ, ಈ ರಾಜ್ಯದ ಜನರಿಗೆ ಸುಳ್ಳು ಹೇಳ್ತಾರೆ, ಈ ದೇಶದ ಜನರಿಗೆ ಸುಳ್ಳು ಹೇಳ್ತಾರೆ ಅಂತಂದ್ರೆ ಅವರಿಗೆ ಪ್ರಧಾನಮಂತ್ರಿಯಾಗಿರ್ಲಿಕ್ಕೂ ಕೂಡ ನೈತಿಕತೆ ಇಲ್ಲ, ಗೃಹ ಮಂತ್ರಿ ಆಗ್ಲಿಕ್ಕೂ ನೈತಿಕತೆ ಇಲ್ಲ, ಹಣಕಾಸಿನ ಮಂತ್ರಿ ಆಗ್ಲಿಕ್ಕೂ ಕೂಡ ನೈತಿಕತೆ ಇಲ್ಲ. ಇಟ್ ಇಸ್ ಯೋರ್ ಗವರ್ನಮೆಂಟ್ ವಿಚ್ ಡಿಸೈಡೆಡ್ ಟು ಗೋ ಅಂಡ್ ನಾಕ್ ಅಟ್ ದ ಡೋರ್ಸ್ ಆಫ್ ದ ಸುಪ್ರೀಂ ಕೋರ್ಟ್. ದೇ ಡಿಡ್ನ್ಟ್ ಗಿವ್ ಎನಿ ರಿಲೀಫ್. ಹ್ಯಾಡ್ ವಿ ನಾಟ್ ಗೋನ್, ದೇ ವುಡ್ ನಾಟ್ ಹ್ಯಾವ್ ಗಿವನ್ ಎ ಸಿಂಗಲ್ ಪೆನಿ. ನಾವು ಒಂದು ವೇಳೆ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಬೇಕಾ ಬಂತು, ಸುಪ್ರೀಂ ಕೋರ್ಟ್ ಮುಂದೆ ಅಟಾರ್ನಿ ಜನರಲ್ ಆಗಲಿ, ಸಾಲಿಸಿಟರ್ ಜನರಲ್ ಆಗಲಿ, ನರೇಂದ್ರ ಮೋದಿ ಅವರು ಹೇಳಿದಂಥ ಸುಳ್ಳನ್ನು, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಂಥ ಸುಳ್ಳನ್ನು, ನರೇಂದ್ರ ಮೋದಿ ಅವರು ಹೇಳಿದಂಥ ಸುಳ್ಳನ್ನು ಪ್ರಸ್ತಾಪ ಮಾಡಿದ್ರ, ಅವ್ರ ಆರ್ಗ್ಯುಮೆಂಟ್ನಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತಲ್ಲ, ನಮ್ಮ ಸ್ಟ್ಯಾಂಡ್ ಸರಿ ಇಲ್ಲ ಅಂತ ಹೇಳಬೇಕಾಗಿತ್ತಲ್ಲ. ಒಂದು ಮಾತು ಹೇಳಲಿಲ್ಲ. ಯಾಕಂತಂದ್ರೆ ನಾವು ಹೇಳಿದ್ದಂತೆಲ್ಲ ಸತ್ಯ ಇತ್ತು. ನಮ್ಮ ಪಿಟಿಷನ್ನಲ್ಲಿ ನಾವೇನು ಅವೇರ್ ಮಾಡಿದ್ದೋ ಅವೆಲ್ಲ ಸತ್ಯ ಇತ್ತು. ಸೊ ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದೋ. ಸುಪ್ರೀಂ ಕೋರ್ಟ್ನವರು ನಮ್ಮ ಪರವಾಗಿ ಕರುಣೆ ತೋರಿಸಿ ನಮ್ಮ ಪರವಾಗಿದ್ದರು. ಅಲ್ಲ ಕೇಳಿ ಕೇಳಪ್ಪ, ಇಲ್ಲಿ ಒಂದು ವೇಳೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗದೆ ಹೋಗಿದ್ರೆ ಒಂದು ರೂಪಾಯಿನೂ ಕೊಡ್ತಿರ್ಲಿಲ್ಲ, ಪರಿಹಾರನೇ ಕೊಡ್ತಿರ್ಲಿಲ್ಲ. ಪ್ರೈಮ್ ಮಿನಿಸ್ಟರ್ ಸಿನ್ಸ್ ಯೆಸ್ಟರ್ಡೇ ಹ್ಯಾಸ್ ಬೀನ್ ಸೇಯಿಂಗ್ ದಟ್ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಂಡ್ ಸಿದ್ದರಾಮಯ್ಯ ಜಿ ಆಲ್ಸೋ ವಿಲ್ ಗಿವ್ ದ ಆಲ್ ದ ರಿಸೋರ್ಸ್ ಆಫ್ ದ ಕಂಟ್ರಿ. ಲೆಟ್ಸ್ ನಾಟ್ ಡೈಗ್ರೆಸ್ ದ ಇಶ್ಯೂ. ವಿ ಆರ್ ಹಿಯರ್ ಟು ಡಿಮಾಂಡ್ ಜಸ್ಟಿಸ್ ಫಾರ್ ಕರ್ನಾಟಕ. ವಿ ಆರ್ ಹಿಯರ್ ಟು ಎಕ್ಸ್ಪೋಸ್ ದ ಎನಿಮಿಟಿ ಆಫ್ ಅಮಿತ್ ಶಾ, ನರೇಂದ್ರ ಮೋದಿ ಜಿ ಅಂಡ್ ಬಿಜೆಪಿ, ಭಾರತೀಯ ಜಂಬೂ ಪಾರ್ಟಿ, ಭಾರತೀಯ ಚೊಂಬು ಪಾರ್ಟಿ ಟುವರ್ಡ್ಸ್ ಕರ್ನಾಟಕ. ವಿ ವಿಲ್ ನಾಟ್ ಎಕ್ಸೆಪ್ಟ್ ಇಟ್. 6.5 crore ಕನ್ನಡಿಗಾಸ್ ವಿಲ್ ರೈಸ್ ಇನ್ ಯುನಿಸನ್ ಅಂಡರ್ ದ ಲೀಡರ್ಶಿಪ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಅಂಡ್ ವಿ ಡಿಮಾಂಡ್ ಜಸ್ಟಿಸ್ ಅಂಡ್ ಜಸ್ಟಿಸ್ ಹ್ಯಾಸ್ ಟು ಬಿ ಡನ್. ವಿ ವಿಲ್ ಗೋ ಟು ಪೀಪಲ್ಸ್ ಕೋರ್ಟ್. ವಿ ಹ್ಯಾವ್ ಆಲ್ರೆಡಿ ಗಾನ್ ಟು ಸುಪ್ರೀಂ ಕೋರ್ಟ್. ವಿ ವಿಲ್ ನೌ ಗೋ ಟು ಪೀಪಲ್ಸ್ ಕೋರ್ಟ್ ಅಂಡ್ ಎನ್ಶೋರ್ ದಟ್ ಮೋದಿ ಗವರ್ಮೆಂಟ್ ಇಸ್ ವೋಟೆಡ್ ಔಟ್ ಆಫ್ ಪವರ್. ನಾಟ್ ಓನ್ಲಿ ಫ್ರಮ್ ಕರ್ನಾಟಕ ಇಟ್ ಈಸ್ ವೈಪ್ಡ್ ಔಟ್, ಫ್ರಮ್ ರೆಸ್ಟ್ ಆಫ್ ಇಂಡಿಯಾ ಇಟ್ ಈಸ್ ವೈಪ್ಡ್ ಔಟ್. ದಟ್ ಈಸ್ ದ ಓನ್ಲಿ ಜಸ್ಟಿಸ್ ಅಂಡ್ ದ ನೆಕ್ಸ್ಟ್ ಕಾಂಗ್ರೆಸ್ ಗವರ್ಮೆಂಟ್ ಇನ್ ಇಂಡಿಯಾ ವಿಲ್ ಡೂ ಫುಲ್ ಜಸ್ಟಿಸ್ ಟು ಪೀಪಲ್ ಆಫ್ ಕರ್ನಾಟಕ. ಥ್ಯಾಂಕ್ ಯು. ನ್ಯಾಯ ಕೊಡ್ಬಿಡಿ, ನೀನೆ ಹೇಳಿ ಕೊಡಿಸ್ಬಿಡಪ್ಪ ಅವರಿಗೆ. ಮೋದಿ ಅಮಿತ್ ಶಾ ಅವ್ರಿಗೆ ಹೇಳ್ಬಿಟ್ಟು ಕೊಡಿಸ್ಬಿಡ್ರಿ, ಕೊಡಿಸ್ಬಿಡಿ, ನ್ಯಾಯ ಕೊಡಿಸಿ. ಅನ್ಯಾಯ ಸಹಿಸ್ಕೊಂಡಿರಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.